नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। विजानतामवित्तस्य मध्वस्य जगतीगुरोः पूर्वाचार्यमहिष्ठानामियं प्रणतिमालिका। ಈ ಸಂಚಿಕೆಯಿಂದ ಆರಂಭಿಸಿ ಕೆಲವು ಸಂಚಿಕೆಗಳ ತನಕ ಪಂಚರಾತ್ರದ ಬಗೆಗೆ ಒಂದು ವಿಹಂಗಮ ನೋಟ, ಅದನ್ನು ನಾವು ನೋಡಬೇಕಿದೆ. ಪಂಚರಾತ್ರ ಅಂತ ಹೇಳಿದರೆ ವೇದಾಂತ ಪ್ರಪಂಚದಲ್ಲಿ ಕೆಲವರು ಅದನ್ನು ಸ್ವೀಕಾರ ಮಾಡೋದಿಲ್ಲ. ಉತ್ಪತ್ತಿ ಸಂಭವಾತ್ ಅನ್ನುವ ಸೂತ್ರದಲ್ಲಿ ಪಂಚರಾತ್ರವನ್ನು ಸ್ವೀಕಾರ ಮಾಡಬೇಡಿ ಅಂತ ವೇದವ್ಯಾಸರು ಹೇಳಿದ್ದಾರೆ ಅಂತ ಶಂಕರರು ನಿರೂಪಣೆ ಮಾಡ್ತಾರೆ. ಆದರೆ ರಾಮಾನುಜರು ಮತ್ತು ಮಧ್ವರು ಇಬ್ಬರೂ ಕೂಡ ಪಂಚರಾತ್ರದ ಪ್ರಾಮಾಣ್ಯವನ್ನು ಒತ್ತಿ ಹೇಳಿದ್ದಾರೆ, ಎತ್ತಿ ಹಿಡಿದಿದ್ದಾರೆ. ಪಂಚರಾತ್ರ ಅದು ಸಾಕ್ಷಾತ್ ನಾರಾಯಣ ರಚನೆ ಮಾಡಿದ್ದು. ನಾರಾಯಣ ಅಂತಂದರೆ ಬದರಿ ನಾರಾಯಣ. ಪಂಚರಾತ್ರಸ್ಯ ಕೃತ್ಸ್ನಸ್ಯ ವಕ್ತಾ ನಾರಾಯಣ ಪ್ರಭುಹು ಅಂತ ಹೇಳಿ ಮಹಾಭಾರತದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂತಹ ಪಂಚರಾತ್ರವನ್ನು ಅಪ್ರಮಾಣ ಅಂತ ಹೇಗೆ ಹೇಳೋದು? ಶಂಕರರಾದರೂ ಹೇಗೆ ಹೇಳಿದ್ರು ಅಂತ ನೀವು ನೋಡಿದರೆ, ಶಂಕರರು ಕೂಡ ಪೂರ್ತಿಯಾಗಿ ಅಪ್ರಾಮಾಣ್ಯವನ್ನು ಹೇಳಲಿಲ್ಲ. ನಾಲ್ಕು ವಾಕ್ಯಗಳು ಅಥವಾ ಐದು ವಾಕ್ಯ ಮಾತ್ರ ಅಪ್ರಮಾಣ ಅಂತ ಅವರು ಹೇಳಿದ್ದಾರೆ. ವಸ್ತುತಃ ಪಂಚರಾತ್ರದ ಪ್ರಾಮಾಣ್ಯ ಈ ನಾಲ್ಕು ವಾಕ್ಯಗಳಲ್ಲಿ ಮಾತ್ರ ಸಂದೇಹಾಸ್ಪದ, ಉಳಿದಂತೆ ಎಲ್ಲವನ್ನು ನಾವು ಸ್ವೀಕಾರ ಮಾಡ್ತೇವೆ ಅಂತ ಶಂಕರರು ಹೇಳ್ತಾರೆ, ಅಂದರೆ ಶಂಕರರ ಮತದವರು ಹೇಳ್ತಾರೆ. ಇನ್ನು ರಾಮಾನುಜರು ಮತ್ತು ಮಧ್ವರು, ರಾಮಾನುಜೀಯರು ಮತ್ತು ಮಾಧ್ವರು ಪಂಚರಾತ್ರವನ್ನು ಪೂರ್ಣವಾಗಿ ಒಪ್ಪಿಕೊಂಡಿದ್ದಾರೆ. ಉತ್ತಮೂರು ವೀರರಾಘವಾಚಾರ್ಯರು ಪಂಚರಾತ್ರ ಪ್ರಾಮಾಣ್ಯ ಬೋಧಿನಿಯನ್ನು ಬರೆದಿದ್ದಾರೆ. ಆ ತರಹದ ಗ್ರಂಥಗಳು ಬೇಕಷ್ಟು ಉಪಲಬ್ಧಿ ಇದೆ. ಪಂಚರಾತ್ರ ಹೇಗೆ ಪ್ರಮಾಣ, ಯಾಕೆ ಪ್ರಮಾಣ ಅಂತ ಮಧ್ವರು ಅವರ ಸರ್ವಮೂಲಗಳಲ್ಲಿ ಕೊರಳು ಬಿಚ್ಚಿ ಹೇಳ್ತಾರೆ ಪಂಚರಾತ್ರ ಪ್ರಮಾಣ ಅಂತ. ವಿಶೇಷತಃ ಗೀತಾ ಭಾಷ್ಯದಲ್ಲಿ, ಆಮೇಲೆ ಅನುವ್ಯಾಖ್ಯಾನದಲ್ಲಿ, ಬೇರೆ ಬೇರೆ ಕಡೆ ಪಂಚರಾತ್ರ ಪ್ರಮಾಣ ಅಂತ ನಿರೂಪಣೆ ಮಾಡ್ತಾರೆ. ನೋಡಿ, ಪ್ರಮಾಣ ನಮಗೆ ಜಗದೊಡೆಯನನ್ನು ತಿಳಿಸುವುದು ಏಳು ಜನ ತಾಯಂದಿರು. ನಮಗೆ ತಾಯಿ ಹೇಳಬೇಕು ಇದು ನಿಮ್ಮ ಅಪ್ಪ ಅಂತ. ಹಾಗೆ ಜಗದ ತಂದೆಯನ್ನು ತೋರಿಸುವ ತಾಯಿ ಯಾರು ಅಂತ ಹೇಳಿದರೆ ವೇದ. ಆ ವೇದಗಳನ್ನು ಏಳು ಜನ ತಾಯಂದಿರು ಅಂದರು. ಸಪ್ತಶಿವಾಸು ಮಾತೃಷು ಅಂತ ನಿರೂಪಣೆ ಮಾಡ್ತಾರೆ. ಏಳು ಜನ ತಾಯಂದಿರಲ್ಲಿ ಯಾವಾಗಲೂ ನೆಲೆಸಿರುವವ ಅಂತ ಮುಖ್ಯಪ್ರಾಣನಿಗೆ ಹೇಳ್ತಾರೆ. ಏಳು ಜನ ತಾಯಂದಿರು ಅಂದರೆ ಯಾರು? ನಾಲ್ಕು ವೇದಗಳು ಅಪೌರುಷೇಯ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ, ನಾಲ್ಕು ವೇದಗಳು. ಆಮೇಲೆ ಇತಿಹಾಸ, ಪುರಾಣ, ಆಮೇಲೆ ಪಂಚರಾತ್ರ. ಇತಿಹಾಸ ಅಂತ ಹೇಳಿದರೆ ಒಂದು ಮನುಷ್ಯ ಕುಲದ ಇತಿಹಾಸ, ಅದು ಮಹಾಭಾರತ. ಇನ್ನು ಪಂಚರಾತ್ರವನ್ನು ಪೂಜೆಯ ಇತಿಹಾಸ ಅಂತ ಹೇಳುವವರಿದ್ದಾರೆ. ಆವಾಗ ಇತಿಹಾಸ ಅನ್ನುವ ಶಬ್ದದಿಂದ ಎರಡನ್ನು ಸ್ವೀಕಾರ ಮಾಡ್ತೇವೆ, ಒಂದು ಮಹಾಭಾರತ, ಇನ್ನೊಂದು ಪಂಚರಾತ್ರ. ಇನ್ನು ಮೂಲ ರಾಮಾಯಣ, ಇವತ್ತು ಮೂಲ ರಾಮಾಯಣ ಸಿಗೋದಿಲ್ಲ. ಅಂದರೆ ಏಳು ಜನ ತಾಯಂದಿರಲ್ಲಿ ಒಬ್ಬಳಿಲ್ಲ, ಆರು ಜನ ತಾಯಂದಿರು ನಮಗೆ ಇರೋದು. ಕೆಲವೊಂದು ಸರ್ತಿ ಪಂಚರಾತ್ರವನ್ನು ಬೇರೆಯಾಗಿ ಸ್ವೀಕಾರ ಮಾಡ್ತಾರೆ. ನಾಲ್ಕು ವೇದಗಳು, ಮೊದಲು ಹೇಳಿದ ಹಾಗೆ ಪಂಚರಾತ್ರ, ಇತಿಹಾಸ, ಪುರಾಣ, ಈ ಏಳು ಜನ ತಾಯಂದಿರ ಅರಿವೊಂಬ ಹಾಲನ್ನು ಕುಡಿದು ನಾವು ಜಗದ ತಂದೆಯನ್ನು ತಿಳಿಯುತ್ತೇವೆ.
ಆತ್ಮಿಕವಾದ ಬಲ ಅಂತ ಏನಿದೆ ಅದನ್ನು ಏನಂತ ಡಿಸ್ಕ್ರೈಬ್ ಮಾಡ್ತಾರೆ, ಭಕ್ತಿ ಅಂತ. ಅಥೋ ಆತ್ಮವಿವೃದ್ಧಿಸ್ತು ವಾಸುದೇವೇ ರತಿಸ್ಥಿರ ಅಂತ ಮಧ್ವರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ. ದೈಹಿಕ ಬಲ ಅಂದರೆ ಗೊತ್ತಿದೆ, ಆತ್ಮಿಕ ಬಲ ಅಂತ ಹೇಳಿದರೆ ದೇವರಲ್ಲಿ ಭಕ್ತಿಯ ಬೆಳವಣಿಗೆ ಏನಿದೆ ಅದನ್ನು ಆತ್ಮಬಲ ಅಂತ ಕರೀತಾರೆ. ಆ ಆತ್ಮಬಲ ಏನಿದೆ ಅದಕ್ಕೆ ಈ ಏಳು ಜನ ತಾಯಂದಿರ ಹಾಲು ಅಂದರೆ ಈ ಏಳು ಗ್ರಂಥಗಳ ಅರಿವು ನಮಗೆ ಅವಶ್ಯ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಇನ್ನೂ ಮೂರು ಗ್ರಂಥಗಳು ಅಂದರೆ ಇವತ್ತು ಉಪಲಬ್ಧಿ ಇರುವ ಮೂರು ಗ್ರಂಥಗಳು ಇತಿಹಾಸ, ಮಹಾಭಾರತ, ಪಂಚರಾತ್ರ, ಪುರಾಣಗಳು. ಆ ಪುರಾಣಗಳಲ್ಲಿ ಪ್ರಕ್ಷೇಪ ಆಗಿದೆ, ಪಂಚರಾತ್ರದಲ್ಲಿಯೂ ಬೇಕಾಷ್ಟು ಪ್ರಕ್ಷೇಪ ಆಗಿದೆ, ಯಾರ್ಯಾರು ಏನೇನೋ ಸೇರಿಸ್ಕೊಂಡು ಹೋಗಿದ್ದಾರೆ. ಆದರೆ ದೇವರ ದಯದಿಂದ ಯಾವುದು ಪ್ರಕ್ಷೇಪ ಅಂತ ಗುರುತಿಸಲಿಕ್ಕೆ ಬೇಕಾದ ಕಣ್ಣನ್ನು ಮಧ್ವರು ಕೊಟ್ಟಿದ್ದಾರೆ. ಅದರಿಂದ ನಾವು ಪಂಚರಾತ್ರವನ್ನು ಎಚ್ಚರಿಕೆಯಿಂದ ಗಮನಿಸಿ ಇದು ಪ್ರಾಚೀನವೇ ಅಲ್ವೇ ಅನ್ನೋದನ್ನು ನಾವು ತಿಳ್ಕೊಳ್ಬಹುದು. ಅದರಿಂದ ಪಂಚರಾತ್ರ ಅಧ್ಯಯನ ಮಾಡಬೇಕು. ಇನ್ನು ಪಂಚರಾತ್ರ ಬಹಳ ಪ್ರಮುಖ, ಯಾಕೆ ಅಂತಂದರೆ ಈ ಗೀತೆಯಲ್ಲಿ ನಾಲ್ಕನೆಯ ಅಧ್ಯಾಯದಲ್ಲಿ ಕೃಷ್ಣ ಒಂದು ಮಾತು ಹೇಳ್ತಾನೆ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನು ರಿಕ್ಷ್ವಾಕವೇ ಬ್ರವೀತ್ ಸಕಾಲೇನೇಹಮಹತ ಯೋಗೋ ನಷ್ಟ ಪರಂತಪ ಅಂತ. ಎಲ್ಲಕ್ಕೂ ಮೊದಲು ಈ ಅರಿವನ್ನು ನಾನು ವಿವಸ್ವಾನ್ ಅನ್ನುವ ಸೂರ್ಯನಿಗೆ ಕೊಟ್ಟೆ, ಆ ವಿವಸ್ವಾನ್ ಅನ್ನುವ ಸೂರ್ಯ ತನ್ನ ಮಗನಾದ ಮನುವಿಗಿತ್ತ, ಮನು ಇಕ್ಷ್ವಾಕುವಿಗೆ ಹೇಳಿದ, ಹೀಗೆ ಪರಂಪರೆ ಇದೆ ಈ ಗ್ರಂಥಕ್ಕೆ. ಅದನ್ನು ನಾನು ನಿನಗೆ ಹೇಳ್ತಾ ಇದ್ದೇನೆ ಯಾಕೆಂದರೆ ಇದು ನಷ್ಟ ಆಗಿ ಬಹಳ ಕಾಲ ಆಗಿದೆ ಅಂತ ಹೇಳ್ತಾನೆ. ಆಗ ಮಧ್ವರು ತಾತ್ಪರ್ಯದಲ್ಲಿ ಬರೀತಾರೆ, ಈ ಪ್ರಮೇಯ ನಮಗೆ ಕೃಷ್ಣಾರ್ಜುನರ ಸಂವಾದ ರೂಪದಲ್ಲಿ ಮಹಾಭಾರತದಿಂದ ಸಿಗ್ತಾ ಇರೋದು. ಈ ಮಹಾಭಾರತದಲ್ಲಿ ಕೃಷ್ಣಾರ್ಜುನ ಸಂವಾದ ರೂಪವಾದ ಜ್ಞಾನ ಏನಿದೆ ಅದು ಮೊದಲು ಯಾವ ಫಾರ್ಮಿನಲ್ಲಿತ್ತು ಅಂದರೆ ಆಚಾರ್ಯರು ಹೇಳ್ತಾರೆ, ಪಂಚರಾತ್ರಾತ್ಮಕಂ ಜ್ಞಾನಂ, ಇದು ಪಂಚರಾತ್ರ ಎನ್ನುವ ಹೆಸರಿನಲ್ಲಿ ಕೃತಯುಗದಲ್ಲಿತ್ತು. ಕಿಂಚಿತ್ ತದನ್ಯಥಾ ಜಾತಂ, ಆಮೇಲೆ ತ್ರೇತಾಯುಗದಲ್ಲಿ ಸ್ವಲ್ಪ ಬದಲಾಯಿತು. ಹೀಗೆ ನಷ್ಟವಾಗಿರೋದ್ರಿಂದ ಅದನ್ನು ನಾನು ಗೀತೆಯ ಮೂಲಕ ಹೇಳ್ತಾ ಇದ್ದೇನೆ ಅಂತ ಕೃಷ್ಣನ ಅಭಿಪ್ರಾಯ ಅಂತ ಮಧ್ವರು ತಾತ್ಪರ್ಯ ನಿರ್ಣಯದಲ್ಲಿ ಬರೀತಾರೆ. ಅಂದರೆ ಸಮಗ್ರ ಗೀತೆ ಅಂತನ್ನೋದು ಪಂಚರಾತ್ರದ ಸಾರ ಅಂತ ನಿರೂಪಣೆ ಮಾಡ್ತಾರೆ. ಅದರಿಂದಾಗಿ ಪಂಚರಾತ್ರ ಬಹಳ ಮಹತ್. ಈಗ ಪಂಚರಾತ್ರ ರಾಶಿ ರಾಶಿ ಸಿಗತ್ತೆ ನಮಗೆ, ಆದರೆ ಅದೆಲ್ಲವನ್ನು ನಾವು ನೋಡಿದಾಗ ನಮಗೆ ಗೊತ್ತಾಗೋದು ಹಿರಿಯರು ಆರೇಳು ಸಂಹಿತೆಗಳನ್ನು ಪ್ರಾಚೀನ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಒಂದು ಅಹಿರ್ಬುಜ್ಞ ಸಂಹಿತೆ, ಇನ್ನೊಂದು ಪ್ರಕಾಶ ಸಂಹಿತೆ, ಆಮೇಲೆ ಸೂತ ಸಂಹಿತೆ, ನಾರದ ಪಂಚರಾತ್ರ, ಆಮೇಲೆ ಕೆಲವರು ಪದ್ಮ ಸಂಹಿತೆ ಅಂತಾರೆ, ಕೆಲವರು ಶ್ರೀಪ್ರಶ್ನ ಸಂಹಿತೆ, ವಿಷ್ಣು ಸಂಹಿತ ಅಂತ ಹೇಳ್ತಾರೆ. ಈ ಒಟ್ಟು ಆರೇಳು ಶುದ್ಧವಾದ ಪಂಚರಾತ್ರ ಸಂಹಿತೆಗಳು ದೇವರ ದಯದಿಂದ ಉಳಿದಿದೆ. ಇನ್ನು ಹಯಶೀರ್ಷ ಪಂಚರಾತ್ರ ಎಲ್ಲ ಇವುಗಳದ್ದೇ ಒಂದು ಸ್ವಲ್ಪ ಸಾರ. ಅದರಿಂದಾಗಿ ಈ ಏಳೆಂಟು ಸಂಹಿತೆಗಳನ್ನು ಮಾತ್ರ ನಾವು ಪ್ರಾಚೀನ ಅಂತ ಒಪ್ಪೋದನ್ನು ಕಾಣ್ತೇವೆ. ಇನ್ನು ಅದು ಬಿಟ್ಟು ಬೇಕಾದಷ್ಟು ಸೌರ ಸಂಹಿತೆ ಇದೆ, ಭಾರದ್ವಾಜ ಸಂಹಿತೆ ಇದೆ, ವಿಶ್ವಾಮಿತ್ರ ಸಂಹಿತೆ ಇದೆ, ಬೇಕಷ್ಟು ಸಂಹಿತೆಗಳಿದೆ. ಅದನ್ನೆಲ್ಲ ಒಂದು ಸ್ವಲ್ಪ ಅನುಮಾನದ ದೃಷ್ಟಿಯಿಂದ ನೋಡಬೇಕಾಗತ್ತೆ. ಏಕೆಂದರೆ ಪುರಾಣಗಳ ನಿರಂತರ ಚಿಂತನೆಯಲ್ಲಿ ಇರುವವುಗಳು ಅಲ್ಲಿಯೇ ಪ್ರಕ್ಷೇಪ ಆಗಿದೆ ಅಂದರೆ ಗೊತ್ತಿರದ ಪಂಚರಾತ್ರದಲ್ಲಿ ಅದು ಏನು ಪ್ರಕ್ಷೇಪ ಆಗಿದೆಯೋ. ಮಧ್ವರು
ಪಂಚರಾತ್ರವನ್ನು ಇಷ್ಟು ಉತ್ಕಟವಾಗಿ ಹೇಳಿದರು. ನಾವು ಮಾಧ್ವರು ಪಂಚರಾತ್ರವನ್ನು ಗಮನಿಸೋದರಲ್ಲಿ ಸ್ವಲ್ಪ ಹಿಂದೆ ಉಳಿದಿದ್ದೇವೆ. ಆಚಾರ್ಯರಷ್ಟೇ ವೇದವನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಅಂತ ಹೇಳಿದ್ರು, ಆದರೆ ನಾವು ವೇದವನ್ನು ಗ್ರಹಿಸೋದರಲ್ಲಿ ಸ್ವಲ್ಪ ಹಿಂದೆಯೇ, ವೇದವನ್ನು ಅರ್ಥಪೂರ್ವಕವಾಗಿ ಚಿಂತನೆ ಮಾಡೋದು ಹಿಂದೆ, ಮಾಧ್ವರಾಗಿ ವೇದವನ್ನು ಮೊದಲು ಚಿಂತನೆ ಮಾಡಬೇಕು. ಆ ಪರಂಪರೆ ಯಾಕೋ ಬಿಟ್ಟೋಗಿದೆ, ಹಾಗಾಗಬಾರದು, ಮತ್ತೆ ನಾವು ಚಿಂತನೆ ಮಾಡಬೇಕು. ಇನ್ನು ಪಂಚರಾತ್ರವನ್ನು ಅಷ್ಟೇ, ಆಚಾರ್ಯರು ಅಷ್ಟು ಕೊರಳು ಬಿಚ್ಚಿ ಪಂಚರಾತ್ರವನ್ನು ಪ್ರಮಾಣ 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 ಅಂತ ಹೇಳಿದ್ದಾರೆ, ನಾವು ಪಂಚರಾತ್ರವನ್ನು ಅಷ್ಟು ಗಂಭೀರವಾಗಿ ತಗೊಂಡಿಲ್ಲ. ಹೀಗಾಗಬಾರದು, ನಾವು ಸ್ವೀಕಾರ ಮಾಡಬೇಕು ಪಂಚರಾತ್ರವನ್ನು. ವಸ್ತುತಃ ಮಧ್ವಾಚಾರ್ಯರು ತಂತ್ರಶಾಸ್ತ್ರ ಅಂತ ಬಂದಾಗ ಪಂಚರಾತ್ರವನ್ನು ಹೇಳ್ತಾರೆ, ಅದಕ್ಕೆ ಜೊತೆಯಾಗಿ ತಂತ್ರಸಾರ ಅಂತನ್ನುವ ಒಂದು ಗ್ರಂಥವನ್ನು ನಿರೂಪಣೆ ಮಾಡಿದ್ದಾರೆ. ತಂತ್ರಸಾರ ಸಂಗ್ರಹ ಅಂತ ಈಗ ಏನು ಗ್ರಂಥ ಇದೆ, ಅದು ತಂತ್ರಸಾರ ಅಂತನ್ನುವ ನಾರಾಯಣ ಲಕ್ಷ್ಮಿಗೆ ಹೇಳಿದ ಗ್ರಂಥ, ಅದರ ಸಂಗ್ರಹ ಇದು. ಅದನ್ನು ತಂತ್ರಸಾರ ಸಂಗ್ರಹದಲ್ಲಿ ಮಧ್ವಾಚಾರ್ಯರೇ ನಿರೂಪಣೆ ಮಾಡ್ತಾರೆ. ಏನಂತ, ಜಯತ್ಯಬ್ಜ ಭವೇಶೇಂದ್ರ ವಂದಿತ ಕಮಲಾಪತಿ ಅಂತ ಹೇಳಿ ಹೇಳ್ತಾ ಅವನು ನಿರೂಪಣೆ ಮಾಡಿದ. ಅಹಮೇಕೋಖಿಲ ಗುಣೋ ವಾಚಕ ಪ್ರಣವೋ ಮಮ ಅಕಾರಾದ್ಯತಿ ಶಾಂತಾಂತಸ್ಸೋ ಯಮಷ್ಟಾಕ್ಷರೋ ಮತಃ ಅಂತ ಪಂಚರಾತ್ರದ ಸಾರ ರೂಪವಾಗಿ ಇದನ್ನು ನಿರೂಪಣೆ ಮಾಡಿದ್ದಾರೆ. ತಂತ್ರ ಅಂದರೂ ಪಂಚರಾತ್ರ ಅಂದರೂ ಒಂದೇ. ತಂತ್ರಶಾಸ್ತ್ರವನ್ನು ನಾವು ಇನ್ನು ಮುಂದಾದರೂ ಗಂಭೀರವಾಗಿ ತೆಗೆದುಕೊಂಡು ಓದಬೇಕು. ಅದರಲ್ಲಿರುವ ಕಾಳು ಜೊಳ್ಳುಗಳನ್ನು ಆಚಾರ್ಯರ ದೃಷ್ಟಿಯ ಹಿನ್ನೆಲೆಯಲ್ಲಿ ಬೇರ್ಪಡಿಸಬೇಕು ಅಂತನ್ನೋದು ಇವತ್ತಿನ ಅನೇಕ ಅಧ್ಯಯನಗಳ ತುರ್ತಿನಲ್ಲಿ ಅದು ಒಂದು. ಆಚಾರ್ಯರು ವಸ್ತುತಃ ಬಹಳ ರೀತಿಗಳಿದೆ ಅಂತ ಹೇಳ್ತಾರೆ. ಅವರು ಗೀತಾ ಭಾಷ್ಯದ ಕಡೆಯಲ್ಲಿ ಹೇಳಿದ್ದಾರೆ, ಗೀತಾ ತಾತ್ಪರ್ಯದಲ್ಲಿ ಹೇಳಿದ್ದಾರೆ, ತಂತ್ರಸಾರ ಸಂಗ್ರಹದಲ್ಲೂ ಹೇಳಿದ್ದಾರೆ. ತಂತ್ರ ಮಾರ್ಗಾಸ್ತು ಹರಿಣ ಹ್ಯಸಂಖ್ಯಾ ಕೀರ್ತಿತಾ ಅಪಿ ತೇಶ್ವಯಂ ಸುಗಮೋ ಮಾರ್ಗ ಸುಫಲಶ್ಚಾನುತಿಷ್ಠತಾಮ್ ಅಂತ. ತಂತ್ರ ಮಾರ್ಗಗಳು ಬೇಕಾದಷ್ಟಿವೆ, ಅಸಂಖ್ಯಾ ಕೀರ್ತಿತಾ, ಅದರಲ್ಲಿ ನಾನು ಸುಲಭವಾದ ಮಾರ್ಗವನ್ನು ಕೊಟ್ಟಿದ್ದೇನೆ ಅಂತ. ಅದರಿಂದ ಬೇರೆ ಬೇರೆ ತರಹದ ಪಂಚರಾತ್ರ ಸಂಹಿತೆಗಳು ಬೇರೆ ಬೇರೆ ಹೇಳುತ್ತೆ ಅಂದರೆ ಗೊಂದಲ ಮಾಡಿಕೊಳ್ಬೇಡಿ. ದೇವರನ್ನು ಒಲಿಸುವಂತಹ ಹಲವಾರು ಪೂಜಾ ವಿಧಾನಗಳಿದೆ, ಅದರಲ್ಲಿ ಒಂದನ್ನು ನಾನು ನಿಮಗೆ ಹೇಳಿದ್ದೇನೆ ಅಂತ ಮಧ್ವರು ತಂತ್ರಸಾರ ಸಂಗ್ರಹದಲ್ಲಿ ನಿರೂಪಣೆ ಮಾಡಿದ್ದಾರೆ. ಇಂತಹ ಪಂಚರಾತ್ರದ ಸಂಹಿತೆಯ ಅಧ್ಯಯನಕ್ಕೆ ಈ ಒಂದು ಅರಿಕೆ ನಿವೇದನೆ ಅಂತ ನಾನಿದನ್ನು ಕರೀತೇನೆ. ಯಾಕೆ ಅಂತ ಹೇಳಿದ್ರೆ, ಪಂಚರಾತ್ರವನ್ನು ನಾವು ಮಧ್ವರ ಅನುಯಾಯಿಗಳಾಗಿ ವಿಶೇಷ ಗೌರವಿಸಬೇಕು. ಅದೆಲ್ಲೋ ಇದೆ, ನಮ್ಮ ಪಾಡಿಗೆ ನಾವಿರ್ತೇವೆ ಅಂದರೆ ಗೌರವ ಹೇಗೆ? ಅದನ್ನು ಅಧ್ಯಯನ ಮಾಡಬೇಕು. ಮಧ್ವರನ್ನು ನಾವು ಅನುಸರಿಸ್ತೇವೆ ಅಂತಂದರೆ ವೇದದ ಅರ್ಥವನ್ನು ಆಚಾರ್ಯರ ದಿಗ್ದರ್ಶನದ ದಾರಿಯಲ್ಲೇ ಅರ್ಥ ಮಾಡಿಕೊಳ್ಬೇಕು. ಅದು ನಮ್ಮ ಅವಶ್ಯಕತೆ, ತುರ್ತು. ಅದು ಮಾಡದೆ ಹೋದರೆ ನಾವು ಮಧ್ವರ ಅನುಯಾಯಿಗಳು ಅಂತ ಏನು ಹೇಳತಕ್ಕದ್ದು? ಹಾಗೆ ಪಂಚರಾತ್ರವೂ ಕೂಡ. ಅದರಿಂದ ನಾವು ಮೈನ್ ಸ್ಟ್ರೀಮಿನಲ್ಲಿ ಪ್ರಧಾನವಾದ ಅಧ್ಯಯನ ವೀಥಿಯಲ್ಲಿ ಇದೆರಡು ತಪ್ಪಿ ಹೋಗಿದೆ, ಮತ್ತೆ ಅಧ್ಯಯನಕ್ಕೆ ತರಬೇಕು. ಮೈನ್ ಸ್ಟ್ರೀಮ್ ಪ್ರಮುಖ ಪ್ರವಾಹ ಏನಿದೆ ಅದರಲ್ಲಿ ನಾವು ಮುಂದುವರಿಬೇಕು ಅಂತನ್ನೋದು ಒಂದು ಪ್ರಾರ್ಥನೆ. ತಂತ್ರ ಮಾರ್ಗದಲ್ಲಿ ಏನೇನು ಪ್ರಮುಖವಾದ ವಿಷಯಗಳಿರುತ್ತೆ ಅಂತ ಹೇಳಿದರೆ, ಮುಖ್ಯವಾಗಿ ಅಕ್ಷರಗಳ ಉತ್ಪತ್ತಿ, ಆಮೇಲೆ ಬೇರೆ ಬೇರೆ ತರಹದ ಪೂಜೆ, ವಿಶೇಷತಃ ಮಂಡಲದಲ್ಲಿ ದೇವರ ಪೂಜೆ ಹೇಗೆ ಮಾಡೋದು, ಪ್ರತಿಮೆಯಲ್ಲಿ ದೇವರ ಪೂಜೆ ಹೇಗೆ ಮಾಡೋದು, ಬೇರೆ ಬೇರೆ ಪಂಚಭೂತಗಳಲ್ಲಿ ಯಾವ ಯಾವ ರೀತಿ ಪೂಜೆ ಮಾಡೋದು, ಪ್ರತೀಕಗಳು ಎಷ್ಟು ತರಹ,
ಎಷ್ಟು ತರಹದ ಪ್ರತೀಕದಲ್ಲಿ ಪೂಜೆ ಹೇಗೆ? ಪ್ರತೀಕ ಅಂದರೆ ವಿಗ್ರಹ. ದೇವರಿಗೆ ಇದೊಂದೇ ವಿಗ್ರಹ ಅಲ್ಲ, ಕಲ್ಲಿನದ್ದು ಮಾತ್ರ ವಿಗ್ರಹ ಅಲ್ಲ, ಇಡೀ ಜಗತ್ತು ದೇವರ ವಿಗ್ರಹ. ಎಲ್ಲಿ ಎಲ್ಲಿ ಹೇಗೆ ಹೇಗೆ ಆರಾಧನೆ ಮಾಡಬೇಕು ಅಂತ, ಅದರಲ್ಲಿ ಪ್ರಧಾನವಾಗಿ ಎಲ್ಲರೂ ಒಪ್ಪಿಕೊಂಡಿರುವಂಥದ್ದು ಸ್ಥಂಡಿಲದಲ್ಲಿ, ಅಗ್ನಿಯಲ್ಲಿ, ಹಿರಿಯರಲ್ಲಿ ಈ ತರಹ ಪೂಜೆ, ಈ ತರಹದ ಪ್ರತೀಕಗಳನ್ನು ಒಪ್ಪಿಕೊಂಡಿದ್ದಾರೆ. ಭಾಗವತದ 11ನೇ ಸ್ಕಂಧದಲ್ಲಿಯೂ ಕೂಡ ಹಲವಾರು ಪ್ರತೀಕಗಳನ್ನು ನಿರೂಪಣೆ ಮಾಡಿದ್ದಾರೆ. ಅದರಿಂದಾಗಿ ಪಂಚರಾತ್ರ ಅಂತಂದರೆ ಪೂಜೆ ಹೇಗೆ ಮಾಡಬೇಕು ಅಂತನ್ನುವುದನ್ನು ಹೇಳಿಕೊಡುವಂತಹ ಒಂದು ಗ್ರಂಥ. ಇದರಲ್ಲಿ ವಿಷಯ ದೇವತಾ ಪ್ರತಿಷ್ಠೆ ಬರ್ತದೆ, ಆಮೇಲೆ ಯಾತ್ರೆ ಅಥವಾ ಜಾತ್ರೆ. ಯಾತ್ರೆಯ ತತ್ಸಮ ತದ್ಭವದ ರೂಪದಲ್ಲಿಯೇ ಜಾತ್ರೆ ಅನ್ನೋದಿದೆ ನೋಡಿ. ಯಕಾರಕ್ಕೆ ಜಕಾರ ಹೇಳ್ತಾರೆ ಉತ್ತರದವರು ಕೂಡ. ನಾವು ಯಮುನಾ ಅಂದರೆ ಅವರು ಜಮುನಾ ಅಂತಾರೆ. ನಾವು ಯಶೋವಂತ ಅನ್ನೋದನ್ನು ಅವರು ಜಶ್ವಂತ ಅಂತ ಮಾಡಿದ್ದಾರೆ. ನಾವು ಯತೀಂದ್ರ ಅಂದರೆ ಅವರು ಜತೀನ್ ಅಂತಾರೆ. ಅದರಿಂದಾಗಿ ಜೊಜ್ಜೊತ್ ಅಂತಾರೆ ಅವರು ಎದ್ಯತ್ ಅನ್ಲಿಕ್ಕೆ. ಆ ಹಿನ್ನೆಲೆಯಲ್ಲಿ ಯಾತ್ರೆ ಏನಿದೆ ಅದು ಜಾತ್ರೆಯಾಗಿರುವಂಥದ್ದು. ದೇವರಿಗೆ ಉತ್ಸವ, ಆ ಉತ್ಸವದ ಯಾತ್ರೆಯನ್ನು ಜಾತ್ರೆ ಅಂತ ಆಮೇಲೆ ಮಾಡಿಕೊಂಡ್ರು. ಆ ಏನೇನು ಇರಬೇಕು ಒಂದು ಜಾತ್ರೆ ಅಂತ ಹೇಳಿದರೆ, ಒಂದು ಉತ್ಸವ ಅಂತಂದರೆ ಏನಿರಬೇಕು, ಏನಿರಬಾರದು, ರಥೋತ್ಸವ ಅಂತಂದರೆ ಏನಿರಬೇಕು, ಏನಿರಬಾರದು, ಈ ತರಹದ ವಿವರವೂ ಇದೆ. ಅದರಿಂದಾಗಿ ಒಂದು ದೇವಾಲಯ ಅಂತ ತೆಗೆದುಕೊಂಡಾಗ ಜಾತ್ರೆ ಅಥವಾ ಯಾತ್ರೆ ಆಗಿರಬಹುದು, ದೇವತಾ ಪ್ರತಿಷ್ಠೆ ಆಗಿರಬಹುದು, ಪೂಜೆ ಮಾಡುವ ವಿಧಾನ ಆಗಿರಬಹುದು, ಪಾತ್ರೆಗಳ ಬಳಕೆ ಇರಬಹುದು, ಎಲ್ಲವನ್ನೂ ಚಂದ ಮಾಡಿ ಹೇಳ್ತಾರೆ. ಈ ತರಹದ ಪಂಚರಾತ್ರದಲ್ಲಿ ಸ್ಥೂಲ ನೋಟವನ್ನು ಹರಿಸಬೇಕಾಗತ್ತೆ. ಮಧ್ವರು ಪಂಚರಾತ್ರವನ್ನು ಪ್ರಮಾಣ ಅಲ್ಲ ಅಂತ ಹೇಳುವವರಲ್ಲಿ ತೀವ್ರವಾಗಿ ಖಂಡನೆ ಮಾಡಿದ್ದಾರೆ. 2ನೆಯ ಅಧ್ಯಾಯದಲ್ಲಿ ಒಂದು ಕಡೆ ಬರುತ್ತೆ, ಉತ್ಪತ್ತಿ ಅಸಂಭವಾತಂತ ಒಂದು ಸೂತ್ರ. ಆ ಸೂತ್ರವನ್ನು ಹಿಡಿದುಕೊಂಡು ಕೆಲವರು ಪಂಚರಾತ್ರ ಪ್ರಮಾಣ ಅಲ್ಲ ಅಂತ ಪ್ರತಿಪಾದನೆ ಮಾಡಿದ್ದಾರೆ. ಮಧ್ವಾಚಾರ್ಯರು ಆ ಮಾತುಗಳಿಗೆಲ್ಲ ಬೇರೆ ಅರ್ಥಗಳನ್ನು ಹೇಳಿ ಯುಕ್ತಿಯುಕ್ತವಾಗಿ ಪಂಚರಾತ್ರ ಹೇಗೆ ಪ್ರಮಾಣ ಅನ್ನೋದನ್ನು ಗಟ್ಟಿಯಾಗಿ ನಿರೂಪಣೆ ಮಾಡಿದ್ದಾರೆ. ಅದರಿಂದಾಗಿ ನಾವು ಪಂಚರಾತ್ರವನ್ನು ಚಿಂತನೆ ಮಾಡಬೇಕು. ಸರಿ, ಪಂಚರಾತ್ರ ಪಂಚರಾತ್ರ ಅಂತ ಇಷ್ಟು ಹೇಳ್ತಾ ಇದ್ದೀರಾ, ಪಂಚರಾತ್ರ ಅನ್ನುವ ಶಬ್ದದ ಅರ್ಥ ಏನು? ಅದಕ್ಕೆ ಪಂಚರಾತ್ರದಿಂದಲೇ ಒಂದು ಉತ್ತರವನ್ನು ಕೊಡಬಹುದು. ರಾತ್ರಯೋ ಗೋಚರ ಪ್ರೋಕ್ತಃ ಜ್ಞಾನಾನಿತು ವಿಶೇಷತಃ. ರಾತ್ರ ಅಂತ ಹೇಳಿದರೆ ಜ್ಞಾನ ಅಂತ ಅರ್ಥ. ಪಂಚರಾತ್ರಯ ಅಂದರೆ ಐದರ ಬಗೆಗಿನ ಜ್ಞಾನ. ಯಾವುದದು ಐದರ ಬಗೆಗಿನ ಜ್ಞಾನ? ಪ್ರಧಾನವಾಗಿ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅನ್ನುವ ಐದು ರೂಪಗಳ ಬಗೆಗಿನ ಜ್ಞಾನವನ್ನು ಪಂಚರಾತ್ರ ಅಂತ ಕರೀತಾರೆ. ಇನ್ನು ನಾವು ಐದು ವಿಷಯಗಳು ಯಾವುದು ಅಂತ ಹೇಳಿ ಸ್ವೀಕಾರ ಮಾಡುವಾಗ ಅವರು ಹೇಳ್ತಾರೆ, ಮೊದಲನೆಯದ್ದು ಜ್ಞಾನರಾತ್ರ. ಜ್ಞಾನ ಏನು, ಏನನ್ನು ತಿಳಿದುಕೊಂಡು ನಾವು ನಂತರ ಪೂಜೆ ಮಾಡಬೇಕು, ಪೂಜೆ ಮಾಡುವ ಮೊದಲು ನಾವು ಅಂದುಕೊಳ್ಳಬೇಕಾದದ್ದು ಏನು, ತಿಳ್ಕೊಳ್ಬೇಕಾದದ್ದು ಏನು, ಇದು ಜ್ಞಾನರಾತ್ರ. ಆಮೇಲೆ ಶಬ್ದಗಳ ಉತ್ಪತ್ತಿ, ಆಮೇಲೆ ವರ್ಣಗಳ ಅಭಿವ್ಯಕ್ತಿ, ಇದೆಲ್ಲವನ್ನು ಹೇಳುವ ಹಾಗೆ ಮಂತ್ರರಾತ್ರ ಅಂತ. ಮಂತ್ರಗಳ ಉಗಮ ಹೇಗೆ, ಮಂತ್ರಗಳನ್ನು ಯಾರು ಮೊದಲು ಹೇಳಿದ್ದು, ಆ ಮಂತ್ರಕ್ಕೆ ಏನರ್ಥ, ಅವುಗಳನ್ನೆಲ್ಲ ಹೇಳುವಂಥದ್ದು ಮಂತ್ರರಾತ್ರ. ಆಮೇಲೆ ಆಚಾರರಾತ್ರ, ಯಾವ ರೀತಿ ನಾವು ಬದುಕಬೇಕು. ಅರ್ಚನಾರಾತ್ರ ಅಂತ, ದೇವರನ್ನು ಹೇಗೆ ಪೂಜಿಸಬೇಕು ಅಂತ. ಎಷ್ಟೆಷ್ಟು ತರಹದ ಮೂರ್ತಿಗಳುಂಟು, ಎಷ್ಟೆಷ್ಟು ತರಹದ ದೇವಸ್ಥಾನಗಳುಂಟು,
ಎಷ್ಟೆಷ್ಟು ತರಹದ ಯಾಗ ಯಜ್ಞಗಳುಂಟು ಅವುಗಳನ್ನೆಲ್ಲ ಹೇಳುವಂಥದ್ದು ಅರ್ಚನಾರಾತ್ರ. ಆಮೇಲೆ ತಪ್ಪು ಮಾಡಿದರೆ ಪ್ರಾಯಶ್ಚಿತ್ತ ಹೇಗೆ ಇರಬೇಕು ಅನ್ನುವಂಥದ್ದು ಪ್ರಾಯಶ್ಚಿತ್ತ ರಾತ್ರ. ಹೀಗೆ ಐದು ರಾತ್ರ, ಪಂಚ ರಾತ್ರ, ಐದರ ಬಗೆಗೆ ಬೆಳಕು ಚೆಲ್ಲುವ ಆಗಮ, ಆದ್ದರಿಂದಾಗಿ ಇದು ಪಂಚರಾತ್ರಾಗಮ. ಈ ಪಂಚರಾತ್ರಾಗಮದ ನಾವು ಹಿನ್ನೆಲೆಯನ್ನು ನೋಡಿದೆವು. ಇದರಲ್ಲಿ ಕಾಲಾನಂತರದಲ್ಲಿ ಎಷ್ಟೋ ಪ್ರಕ್ಷೇಪಗಳಾಗಿದೆ, ಆದರೆ ದೇವರ ಹೃದಯದಿಂದ ಶುದ್ಧವಾಗಿ ಕೆಲವೇ ಉಳ್ಕೊಂಡಿದೆ. ಕೆಲವರು ಲಕ್ಷ್ಮೀತಂತ್ರವನ್ನು ಪಂಚರಾತ್ರ ಅಂತ ಹೇಳ್ತಾರೆ, ಆದರೆ ಪ್ರಾಚೀನರು ಅದನ್ನು ಒಪ್ಪಿಲ್ಲ. ಲಕ್ಷ್ಮೀತಂತ್ರವನ್ನು ಪಂಚರಾತ್ರ ಅಂತ ಹೇಳಿ ಒಪ್ಪಿಲ್ಲ. ಈ ತಂತ್ರಶಾಸ್ತ್ರಕ್ಕೂ ಪಂಚರಾತ್ರಕ್ಕೂ ಏನು ವ್ಯತ್ಯಾಸ? ಕೆಲವೊಂದು ಕಡೆ ಪಂಚರಾತ್ರವನ್ನು ಬೇರೆಯಾಗಿ ಹೇಳಿ ತಂತ್ರವನ್ನು ಬೇರೆಯಾಗಿ ಹೇಳ್ತಾರೆ. ಇನ್ನು ಕೆಲವರು ಪಂಚರಾತ್ರ ಮತ್ತು ತಂತ್ರ ಎರಡನ್ನೂ ಒಂದೇ ಅಂತ ಪ್ರಯೋಗ ಮಾಡ್ತಾರೆ. ಇದರ ತತ್ವ ಏನು ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ನಮಗೆ ತಿಳಿದು ಬರುವುದಿಷ್ಟು, ಪಂಚರಾತ್ರ ಮತ್ತು ತಂತ್ರ ಕೆಲವೊಂದು ಕಡೆ ಬೇರೆಯಾಗಿ ನಿರೂಪಿತವಾಗತ್ತೆ. ಕೆಲವೊಂದು ಕಡೆ ಪಂಚರಾತ್ರ ಮತ್ತು ತಂತ್ರ ಎರಡೂ ಕೂಡ ಒಂದೇ, ಏಕೆಂದರೆ ಪಂಚರಾತ್ರವೇ ಒಂದು ತಂತ್ರ. ಆದರೆ ಕೆಲವೊಂದು ಕಡೆ ಬೇರೆ ಬೇರೆಯಾಗಿಯೂ ಬಳಸ್ತಾರೆ. ಮುಖ್ಯವಾಗಿ ಪಂಚರಾತ್ರ ಮತ್ತು ತಂತ್ರಶಾಸ್ತ್ರಕ್ಕೆ ವ್ಯತ್ಯಾಸ ಇಲ್ಲ, ಏಕೆಂದರೆ ಪಂಚರಾತ್ರವೇ ಒಂದು ವೈಷ್ಣವ ತಂತ್ರ ಆಗಿದೆ. ಆದರೆ ತಂತ್ರ ಅಂತ ಹೇಳಿದ ಕೂಡಲೇ ನಮಗೆ ಮೂರರ ನೆನಪು ಬರುತ್ತೆ, ಸಾತ್ವಿಕ ತಂತ್ರ, ರಾಜಸ ತಂತ್ರ, ತಾಮಸ ತಂತ್ರ. ಅದರಲ್ಲಿ ರಾಜಸ ತಾಮಸ ತಂತ್ರಗಳನ್ನು ಬೇರೆಯಾಗಿ ಹೇಳಲಿಕ್ಕೆ ಕೆಲವೊಮ್ಮೆ ಹೀಗೆ ಪ್ರಯೋಗ ಮಾಡ್ತಾರೆ. ಇಷ್ಟು ದೊಡ್ಡ ಹಿನ್ನೆಲೆಯಲ್ಲಿ ನಾವು ಪಂಚರಾತ್ರದ ಬಗೆಗೆ ಒಂದು ಸಣ್ಣದಾಗಿ ನೋಟ ಬೀರಿದ್ದೇವೆ. ಇದರ ಮುಂದುವರಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ಸಂಚಿಕೆಯನ್ನು ಪ್ರಾಯೋಜಿಸಿದವರು ಅರುಣವತ್ಸ ಅಂತನ್ನುವಂತಹ ಕುಟುಂಬದವರು. ಅವರಿಗೆ ದೇವರು ಪಂಚರಾತ್ರದ ಅರಿವನ್ನು ಚೆನ್ನಾಗಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಒಂದು ಚಿಂತನೆಯನ್ನು ಉಪಸಂಹಾರ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.